ರೂಪದಲ್ಲಿರುತ್ತೆ, ಅರ್ಥ ಆಗಲ್ಲ. ಅದನ್ನು ಬಿಡಿಸಿದಾಗ ಮಾತ್ರ ಅದರ ಒಳಾರ್ಥ ಗೊತ್ತಾಗುತ್ತೆ. ಒಂದು ಉದಾಹರಣೆಗೆ, ಒಂದು ಊರಿನಲ್ಲಿ ಒಬ್ಬ ಶಾನ್ ಮಗ ಇರ್ತಾನೆ. ಅದೇ ರೀತಿ ಆ ಊರಿನಲ್ಲಿ ಎಲ್ಲ ವರ್ಗ ಜನ ಇರ್ತಾರೆ. ಬೆಳಗ್ಗೆ ಎದ್ದು ಕನಕದಾಸರು ಊರಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಆ ಊರಿನ ಶಾನ್ ಮಗರ ಮಗ ಎದುರುಗಡೆ ಬರ್ತಾನೆ. ಕನಕದಾಸರು ನೋಡು, ಏನೋ ಕನಕ ಎಲ್ಲ ಹೊರಟೆ ಅಂತ ಕೇಳ್ತಾನೆ ಹಳ್ಳಿ ಭಾಷೆಯಲ್ಲಿ. ಕನಕದಾಸರಿಗೆ ಕೋಪ ಬರುತ್ತೆ, ಎಲ್ಲ ಇವನ ಇಷ್ಟುದ್ದ ಇಲ್ಲ ಬಡ್ಡಿ ಮಗ, ಇವನು ನನ್ನ ಏನೋ ಕನಕ ಅಂತಾನಲ್ಲ ಅಂತ. ಯಾವನ ಹೆಂಡ್ತಿನ ಯಾವನೋ ಹೊಡ್ಕೊಂಡೋದ, ಅವನು ನುಡ್ಕೊಂಡು ಯಾವನೋ ಹೋದ, ಅವ್ರ ಅಪ್ಪನ ನುಡ್ಕೊಂಡು ನಾನು ನೋಡ್ತೀನಿ ಹೋಗಲೇ ಅಂತ. ಇವನಿಗೆ ಗೊತ್ತಾಗಲ್ಲ ಏನಿದೆ ಅಂತ. ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತಾನೆ. ಅಪ್ಪ ಅಪ್ಪ ಕನಕ ಹಿಂಗೆ ಹೋಗ್ತಾ ಇದ್ದ ಕೇಳಿದೆ, ಅವ್ರ ಕನಕಗೆ ಮಾತು ಹೇಳ್ದ, ಏನಿದ್ರ ಅರ್ಥ ಅಂತ. ಕನಕನ ಯಾಕೋ ಕೆಣಕ್ದೆ, ಕನಕನ ಕೆಣಕ್ಕೆ ಯಾಕಪ್ಪ ತಿನ್ನತ್ಯ, ಅವ್ರು ಹೇಳೋ ಅರ್ಥ ಹಿಂಗಿದೆ, ಯಾವನ ಹೆಂಡ್ತಿ ಯಾವನ ಹೊಡ್ಕೊಂಡು ಹೋದ, ರಾಮನ ಹೆಂಡ್ತಿಯನ್ನು ರಾವಣ ಹೊಡ್ಕೊಂಡು ಹೋದ, ಅವನ ಹುಡ್ಕೊಂಡು ಹನುಮಂತ ಹೋದ, ಹನುಮಂತನ ಅಪ್ಪನ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂದರೆ ಹನುಮಂತನ ಅಪ್ಪ ವಾಯುದೇವ, ಬೆಳಗ್ಗೆ ಎದ್ದು ವಾಯು ವಿಹಾರಕ್ಕೆ ಹೋಗಿದ್ದಲೋ. ಇದು ಕನಕದಾಸರು ಹೇಳಿರೋದು. ಈ ರೀತಿ ಅನೇಕ ಇನ್ನೂ ಭಾಳ ಇವೆ ಈ ಥರದ್ದು. ಕೋಣ ಈತು ಅನ್ನೋದಕ್ಕೆ ಇನ್ನೊಂದಿದೆ, ಇನ್ನೂ ಅನೇಕ ಇವೆ. ದಾಸವಾಣಿ ಸರ್, ಇದು ದಾಸ ಸಂದೇಶ ಸ್ಲೇಟ್ ಅಲ್ಲ, ಅದು ಒಂಥರ ಸ್ಲೇಟೇ.